ಶಾಸಕರಾದರೂ ಸಂಸದರು ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯಬೇಕಿದೆ ಉಪಚುನಾವಣೆ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಸಿಕ್ಕಾಗಿದೆ ದೇಶದ ಅನೇಕ ರಾಜ್ಯಗಳಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ನಿಂತು ಗೆದ್ದ ಕ್ಷೇತ್ರಗಳಿಗೆ ಉಪಚುನಾವಣೆ ಒಂದು ಕಡೆ ಆದರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಈ ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ನಡೀಬೇಕಿದೆ ಆರು ತಿಂಗಳ ಒಳಗೆ ಈ ಸ್ಥಾನಗಳಿಗೆ ಆಯೋಗ ಉಪಚುನಾವಣೆಯನ್ನ ನಡೆಸಬೇಕಿದೆ ಈ ಅವಧಿ ಒಳಗೆ ಯಾವಾಗ ಬೇಕಾದರೂ ಉಪಚುನಾವಣೆಯನ್ನ ಆಯೋಗ ನಡೆಸಬಹುದು ಕರ್ನಾಟಕದಲ್ಲಿ ಮೂವರು ಹಾಲಿ ಶಾಸಕರು ಸಂಸದ ಸ್ಥಾನಕ್ಕೆ ನಿಂತು ಗೆದ್ದಿದ್ದಾರೆ ಜೊತೆಗೆ ಓರ್ವ ಪರಿಷತ್ ಸದಸ್ಯರು ಗೆದ್ದಿದ್ದಾರೆ ಅವರೆಲ್ಲ ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮತ್ತು ಈ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀಬೇಕಿದೆ ನಡಿಬೇಕಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಆಗಿರೋ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ರು ಈ ಕ್ಷೇತ್ರ ಈಗ ತೆರವಾಗಿದ್ದು ಜೆಡಿಎಸ್ ಶಾಸಕರ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕಿದೆ ತಮ್ಮ ಕ್ಷೇತ್ರವನ್ನ ಉಳಿಸಿಕೊಳ್ಳೇ ಸವಾಲು ಕುಮಾರಸ್ವಾಮಿ ಅವರಿಗಿದೆ ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಸೋತಿರೋ ಡಿಕೆ ಬ್ರದರ್ಸ್ ಈ ಕ್ಷೇತ್ರವನ್ನ ಗೆದ್ದು ತೋರಿಸಬೇಕಿದೆ ಹಾಗಾಗಿ ಚನ್ನಪಟ್ಟಣ ವಿಧಾನ ಕದನ ತೀವ್ರ ರಂಗೇರಲಿದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಹುರಿಯಾಳುಗಳ ಸಿದ್ಧತೆಯಲ್ಲಿ ಈಗಾಗಲೇ ತೊಡಗಿಸಿಕೊಂಡಿವೆ ಮಗನ ರಾಜಕೀಯ ಭವಿಷ್ಯವನ್ನ ಬರೆಯೋಕೆ ಶತಪ್ರಯತ್ನ ನಡೆಸಿ ಸೋತಿರುವ ಕುಮಾರಸ್ವಾಮಿ ಅವರು ಮಗನನ್ನ ತಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಸಿ ಶಾಸನ ಸಭೆಗೆ ಕಳಿಸುವ ಯೋಚನೆಯಲ್ಲಿದ್ದಾರಾ ಅಥವಾ ಮಗನ ರಾಜಕೀಯ ದೆಸೆ ಸದ್ಯಕ್ಕೆ ಸರಿ ಅಂತ ಪತ್ನಿಯನ್ನೋ ಅಥವಾ ಬೇರೆಯವರನ್ನೋ ಕಣಕ್ಕಿಳಿಸ್ತಾರಾ ನೋಡ್ಬೇಕು ಮತ್ತೊಂದು ಕಡೆ ಒಂದ್ ಕಾಲದಲ್ಲಿ ಬದ್ಧ ವೈರಿಗಳಂತಿದ್ದ ಸಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಮೈತ್ರಿಯಲ್ಲಿ ಒಂದಾಗಿದ್ದು ಕುಮಾರಸ್ವಾಮಿ ಅವರ ಆಶೀರ್ವಾದ ನಮ್ಮೇಲಿರಬೇಕು ಅಂತ ಹೇಳೋ ಮೂಲಕ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಿಪಿ ಯೋಗೇಶ್ವರ್ ಅರ್ಜಿ ಹಾಕಿದ್ದಾರೆ ಅವರು ಕೂಡ ಪ್ರಬಲ ಆಕಾಂಕ್ಷಿ ಆದ್ರೆ ಬಿಜೆಪಿ ಟಿಕೆಟ್ ನಿಂದ ಅವರ ಸ್ಪರ್ಧೆಗೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಒಪ್ಪೋಕೆ ಸಾಧ್ಯನೇ ಇಲ್ಲ ಅದೇ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಜೆಡಿಎಸ್ ಸೇರ್ಪಡೆ ಕೂಡ ಅನುಮಾನನೇ ಹೀಗಿರೋ ಸಂದರ್ಭದಲ್ಲಿ ಟಿಕೆಟ್ ನಿಖಿಲ್ಗೋ ಗೋ ಕೆಗೋ ಅಥವಾ ಇಬ್ಬರ ಜಟಾಪಟಿಯಲ್ಲಿ ಮೂರನೇವರಿಗೆ ಸಿಗತ್ತಾ ಕಾದ್ ನೋಡ್ಬೇಕು ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರೋ ಡಿ ಕೆ ಸುರೇಶ್ ಸ್ಪರ್ಧೆ ಬಗ್ಗೆ ಕೂಡ ಸುದ್ದಿ ಕೇಳಿ ಬರ್ತಿದೆ ಆದ್ರೆ ಇದಕ್ಕೆ ಡಿ ಕೆ ಬ್ರದರ್ಸ್ ಒಪ್ತಾರ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಎರಡನೇದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾವೇರಿಯ ಸಂಸದರಾಗಿ ಈಗ ಆಯ್ಕೆಯಾಗಿದ್ದಾರೆ ಹಾಗಾಗಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಬೇಕಿದೆ ಕ್ಷೇತ್ರದಲ್ಲಿ ಬೊಮ್ಮಾಯಿಯವರ ಮಗನ ಹೆಸರು ಮತ್ತು ಉದಾಸಿಯವರ ಹೆಸರು ಬಿಜೆಪಿಯಿಂದ ಕೇಳಿ ಬರ್ತಿದೆ ಸತತ ಈ ಕ್ಷೇತ್ರದಲ್ಲಿ ಗೆಲ್ತಾ ಬಂದಿರುವ ಜನತಾ ಪರಿವಾರದ ಬೊಮ್ಮಾಯಿ ಅವರು ಈ ಕ್ಷೇತ್ರ ಯಾವತ್ತಿದ್ರೂ ನಮ್ದೇ ಅಂದಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಟಿಕೆಟ್ಗಾಗಿ ಈಗಾಗಲೇ ಪೈಪೋಟಿ ಆರಂಭ ಆಗಿದೆ ಕಳೆದ ಬಾರಿ ಡಾಕ್ಟರ್ ಯಾಸಿರ್ ಅಹಮದ್ ಖಾನ್ ಬೊಮ್ಮಾಯಿ ಅವರಿಗೆ ಸ್ಪರ್ಧೆ ಒಡ್ಡಿದ್ರು ಮುಸ್ಲಿಂ ಮತದಾರರ ಸಂಖ್ಯೆ ಹೆಚ್ಚು ಿರೋದ್ರಿಂದ ಅದೇ ಸಮುದಾಯಕ್ಕೆ ಮತ್ತೆ ಕಾಂಗ್ರೆಸ್ ಟಿಕೆಟ್ ಕೊಡತ್ತ ಅನ್ನೋದನ್ನ ಕಾದು ನೋಡ್ಬೇಕು ಮೂರನೆಯದ್ದು ಬಳ್ಳಾರಿ ಜಿಲ್ಲೆಯ ಸಂಡೂರು ಇಲ್ಲಿ ಹಾಲಿ ಶಾಸಕರಾಗಿದ್ದ ಕಾಂಗ್ರೆಸ್ನ ಈ ತುಕಾರಾಂ ಬಳ್ಳಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿ ಶ್ರೀರಾಮುಲು ಅವರನ್ನೇ ಸೋಲ್ಸಿದ್ದಾರೆ ಈಗ ಸಂಡೂರು ಕ್ಷೇತ್ರಕ್ಕೂ ಉಪಚುನಾವಣೆ ನಡಿಬೇಕಿದೆ ತಮಗಿಷ್ಟ ಇಲ್ಲದೆ ಇದ್ರೂ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಸ್ಪರ್ಧೆ ಮಾಡಿದ್ದ ತುಕಾರಾಂ ಮಾತಿಗೆ ಈಗ ನಾಯಕರು ಒಪ್ಪಬಹುದು ಮತ್ತು ಅವರು ಸೂಚಿಸುವ ಅಭ್ಯರ್ಥಿಗೆ ಟಿಕೆಟ್ ಕೊಡಬಹುದು ತಮ್ಮ ಪುತ್ರಿಗೆ ಟಿಕೆಟ್ ಕೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಇನ್ನು ಪರಿಷತ್ ಸದಸ್ಯ ಮತ್ತು ಪರಿಷತ್ ವಿಪಕ್ಷ ನಾಯಕರೂ ಆಗಿದ್ದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿರುವುದರಿಂದ ಪರಿಷತ್ ಸ್ಥಾನಕ್ಕೂ ಚುನಾವಣೆ ನಡೀಬೇಕಿದೆ ಈಗ ಮೂರು ವಿಧಾನಸಭಾ ಕ್ಷೇತ್ರಗಳು ಮೂರು ಪಕ್ಷಗಳ ಹಿಡಿತದಲ್ಲಿದೆ ಚನ್ನಪಟ್ಟಣ ಜೆಡಿಎಸ್ ಎಸ್ ಶಿಗ್ಗಾವಿ ಬಿಜೆಪಿ ಮತ್ತು ಸಂಡೂರು ಕಾಂಗ್ರೆಸ್ ಆ ಪಕ್ಷಗಳು ಆ ಸ್ಥಾನವನ್ನ ಹಾಗೆ ಕಾಯ್ದುಕೊಳ್ತವ ಉಪಚುನಾವಣೆಯಲ್ಲಿ ಕಾದ್ ನೋಡ್ಬೇಕು ಒಟ್ಟಾರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ರಾಜ್ಯದಲ್ಲಿ ಉಪ ಚುನಾವಣೆ ಕಣ ರಂಗೇರು ಹಾಗೆ ಕಾಣಿಸ್ತಾ ಇದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ ಉತ್ತಮ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮನ್ನು ಬೆಂಬಲಿಸಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬೇರೆಯವ್ರಿಗೂ ಕೂಡ ಅದನ್ನು ಶೇರ್ ಮಾಡಿ ಹೀಗೆ ಮಾಡೋದ್ರ ಮೂಲಕ ನಮ್ಮ ಚಾನೆಲ್ ಮತ್ತು ಕಾರ್ಯಕ್ರಮಗಳು ಬೇರೆಯವರಿಗೆ ತಲುಪೋ ಹಾಗೆ ನಿಮ್ಮ ಸಹಾಯ ಇರಲಿ ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡ್ಗಳಲ್ಲಿ ಇದನ್ನು ಮಾಡಬಹುದು ಇದು ನೀವು ನಮಗೆ ಮಾಡಬಹುದಾದ ಸಹಕಾರ ಧನ್ಯವಾದಗಳು